ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾಗಳಂದ್ರೆ ಏನೋ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕಥೆಯನ್ನು ಬರೆಯಲಾಗುತ್ತದೆ. ಈಗ ಅಂತಹದ್ದೇ ಒಂದು ಹೊಸ ಸಿನಿಮಾ ಲಗಾಮ್. ಲಗಾಮ್ ಚಿತ್ರದ ಮುಹೂರ್ತ ಇತ್ತೀಚೆಗೆ ನಟ ಪುನೀತ್ ರಾಜ್ಕುಮಾರ್ ಅವರು ನೆರವೇರಿಸಿದ್ದಾರೆ. ಲಗಾಮ್ ಚಿತ್ರದಲ್ಲಿ ನಟ ಉಪೇಂದ್ರ ಅವರಿಗೆ ಜೋಡಿಯಾಗಿ ನಟಿ ಹರಿಪ್ರಿಯ ಅವರು ಕಾಣಿಸಿಕೊಂಡಿದ್ದಾರೆ. ಇದೇ ಏಪ್ರಿಲ್ 26ರಿಂದ ಚಿತ್ರದ ಚಿತ್ರೀಕರಣ ಕೂಡ ಆರಂಭವಾಗಲಿದೆ. ಲಗಾಮ್ ಚಿತ್ರದ ವಿಶೇಷತೆ ಏನಂದ್ರೆ ಇದೊಂದು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಕತೆ ಹೆಣೆಯಲಾಗಿದೆ. ಹಣ ವರ್ಗಾವಣೆಯ ಸುತ್ತ ಕತೆ ಸುತ್ತುವರಿಯುತ್ತದೆ ಎಂದು ನಿರ್ದೇಶಕರು ಹೇಳುತ್ತಾರೆ. ಈ ಚಿತ್ರವನ್ನು ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲು ಯೋಜನೆ ರೂಪಿಸಿದ್ದಾರೆ. ನಟ ಉಪೇಂದ್ರ ಅವರನ್ನು ಹೊರತುಪಡಿಸಿ ಲಗಾಮ್ ಚಿತ್ರದ ತಾರಾಗಣದಲ್ಲಿ ನಾಯಕಿ ಹರಿಪ್ರಿಯ ಸೇರಿದಂತೆ ಸಾಧು ಕೋಕಿಲ, ರಂಗಾಯಣ ರಘು, ಶೋಭರಾಜ್ ಮತ್ತಿತರರು ತಂಡದಲ್ಲಿದ್ದಾರೆ. ಲಗಾಮ್ ಚಿತ್ರದ ನಿರ್ದೇಶಕ ಕೆ ಮಾದೇಶ್ ರವರು ಹೇಳುವ ಪ್ರಕಾರ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟರಾದ ಪ್ರಭು ಮತ್ತು ವರಲಕ್ಷ್ಮಿ ಶರತ್ಕುಮಾರ್ ಅವರನ್ನ ಸಂಪರ್ಕಿಸಿದ್ದೇವೆ, ಮಾತುಕತೆ ನಡೆದಿದೆಯಂತೆ. ಮತ್ತೊಂದು ವಿಶೇಷತೆ ಅಂದ್ರೆ ಇಡೀ ಶೂಟಿಂಗ್ ಮೈಸೂರಿನಲ್ಲಿ ನಡೆಯಲಿದೆ. ಲಗಾಮ್ ಚಿತ್ರಕ್ಕೆ MS ರಮೇಶ್ ರವರು ಸಂಭಾಷಣೆಯನ್ನು ಬರೆದಿದ್ದಾರೆ. ರಾಜೇಶ್ ಕ್ಯಾಮ್ರಾ ಕೆಲಸ ನಿರ್ವಹಿಸಲಿದ್ದಾರೆ. ಚಿತ್ರಕ್ಕೆ ಸಾಧು ಕೋಕಿಲ ಹಿನ್ನೆಲೆ ಸಂಗೀತವಿರಲಿದೆ. ಉಪೇಂದ್ರ ರವರು ಈಗಾಗಲೇ ಹೋಮ್ ಮಿನಿಸ್ಟರ್, ತ್ರಿಶೂಲ, ಬುದ್ಧಿವಂತ ಟು ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಅಮೃತಮತಿ ಚಿತ್ರಕ್ಕಾಗಿ ಬರಗೂರ್ ರಾಮಚಂದ್ರಪ್ಪ ಅವರೊಂದಿಗೆ ಕೆಲಸ ಮಾಡಿದ ಹರಿಪ್ರಿಯ ಈ ಮಧ್ಯೆ ಕಸ್ತೂರ್ಬಾ ಗಾಂಧಿಯವರ ಜೀವನ ಚರಿತ್ರೆಗಾಗಿ ಮತ್ತೆ ಬರಗೂರ್ ಅವರೊಡನೆ ಜೊತೆಯಾಗಲಿದ್ದಾರೆ. ಇದಕ್ಕೆ ತಾಯಿ ಕಸ್ತೂರ್ಬಾ ಗಾಂಧಿ ಎಂದು ಹೆಸರಿಡಲಾಗಿದೆ. ಇನ್ನು ಶಶಾಂಕ್ ಅವರು ಇನ್ನು ಹೆಸರಿಡದ ಚಿತ್ರಕ್ಕಾಗಿ ಹರಿಪ್ರಿಯ ಉಪೇಂದ್ರ ಅವರಿಗೆ ಜೋಡಿಯಾಗಲಿದ್ದಾರೆ. ಹೀಗೆ ಸಾಲು ಸಾಲು ಸಿನಿಮಾಗಳ ಮಧ್ಯೆ ಲಗಾಮ್ ಚಿತ್ರ ಹೇಗೆ ಪ್ರೇಕ್ಷಕರನ್ನ ಸೆಳೆಯುತ್ತೆ ಅಂತ ಕಾದು ನೋಡಬೇಕಿದೆ. ಲಗಾಮ್ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.